नमस्कार ನಾನು ಶರ್ಮಿತಾ ಶೆಟ್ಟಿ ಯಡಿಯೂರಪ್ಪಗೆ ದೊಡ್ಡ ಜವಾಬ್ದಾರಿಯನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ ಬಿಜೆಪಿ ಸಂಸದೀಯ ಸಮಿತಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸ್ಥಾನ ಸಿಕ್ಕಿದೆ ಬಿಜೆಪಿ ನೂತನ ಸಂಸದೀಯ ಸಮಿತಿ ಘೋಷಣೆಯಾಗಿದೆ ಅದರಲ್ಲಿ ರಾಜ್ಯದಿಂದ ಬಿಎಸ್ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ಜವಾಬ್ದಾರಿಯನ್ನ ಕೊಟ್ಟಿದೆ ಇಂತಾಕ್ ಇದೊಂದು ದೊಡ್ಡ ಜವಾಬ್ದಾರಿ ಕೂಡ केंद्रीय चुनावणा समितियल्लू कूड़ा बीएसवाई गे स्थान सिक्किदे 15 सदस्यरन्न ओळगोंडिदे ई चुनावणा समिति यडियूरप्प अवरिगे ईग दोड्ड जवाब्दारियन्न बीजेपी हाईकमांड वहिसिदे अंद्रे यडियूरप्पनु राजीनामे कोट्टाग मातुगळु केळि बर्ता इत्तु 75 वर्ष आदमेले अवरिगे सैडलाइन माडिदारे बीजेपियल्लि इरुवंत सिस्टम अदु अंत हेळि बट ओंद वर्ष आदमेले अंद्रे बसवराज बोम्मायि अवरन्न सीएम स्थानदल्लि कूरिसि ओंद वर्ष आयितु यडियूरप्पनवरु राजीनामे कोट्टु ಒಂದು ವರ್ಷದಲ್ಲಿ ಬಿಜೆಪಿ ಹೈಕಮಾಂಡ್ ಏನು ಅಂದ್ಕೊಂಡಿತ್ತು ಹಾಗಾದ್ರೆ ಅದು ಫುಲ್ಫಿಲ್ ಆಗಲಿಲ್ವಾ ಯಡಿಯೂರಪ್ಪನವರ ಅನಿವಾರ್ಯತೆ ಇದೆ ಅಂತ ಬಿಜೆಪಿ ಹೈಕಮಾಂಡ್ ಗೆ ಮನವರಿಕೆ ಆಗಿದೆ ಹಾಗಾಗಿ ಮತ್ತೆ ಈಗ ಬಿಜೆಪಿ ಸಂಸದೀಯ ಸಮಿತಿಯಲ್ಲಿ ಯಡಿಯೂರಪ್ಪನವರಿಗೆ ಸ್ಥಾನ ಕಲ್ಪಿಸಿಕೊಟ್ಟಿದೆ ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲೂ ಯಡಿಯೂರಪ್ಪನವರಿಗೆ ಸ್ಥಾನ ಸಿಕ್ಕಿದೆ ಈ ಮುಖಾಂತರ ಯಡಿಯೂರಪ್ಪನವರಿಗೆ ದೊಡ್ಡ ಜವಾಬ್ದಾರಿಯನ್ನ ಬಿಜೆಪಿ ವಹಿಸಿದೆ ಈ ಬಗ್ಗೆ ಮಾತಾಡೋದಕ್ಕೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತ ಬಿವೈ ವಿಜಯೇಂದ್ರ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿಜಯೇಂದ್ರ ಅವರೇ ರೀಸೆಂಟ್ ಆಗಿ ನಿಮಗೆ ಕ್ಷೇತ್ರ ಬಿಟ್ಕೊಡೋ ಬಗ್ಗೆ ಅಧಿಕೃತ ಘೋಷಣೆ ಮಾಡಿದ್ರು ಸೋ ಈಗ ಹೈಕಮಾಂಡ್ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಇದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ತುಂಬಾ ಸಂತೋಷ ಆಗಿದೆ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಡಿಯೂರಪ್ಪನವರ ರಾಜಕಾರಣ ಮುಗಿದೇ ಹೋಯಿತು ಅನ್ನೋ ದಾಟಿನಲ್ಲಿ ವಿರೋಧ ಪಕ್ಷದವರು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ರು ಬಹಿರಂಗವಾಗಿ ಇದರ ಮಧ್ಯೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಆಡೋ ರೀತಿನಲ್ಲಿ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರ ಅವರ ಅನುಭವ ಅವರ ಒಂದು ಅವರ ಸಂಘಟನಾ ಚತುರತೆ ಎಲ್ಲವೂ ಕೂಡ ಉಪಯೋಗಿಸ್ಕೋಬೇಕು ಆದಿಕ್ಕನಲ್ಲಿ ಒತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಪ್ರಧಾನಮಂತ್ರಿಗಳು ಅದೇ ರೀತಿ ಮಾನ್ಯ ಅಮಿತ್ ಶಾ ಜಿ ಅವರು ಒಂದು ಒಳ್ಳೆ ನಿರ್ಣಯನ ಮಾಡಿದ್ದಾರೆ ಯಡಿಯೂರಪ್ಪನವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಓಕೆ ಈಗ ಒಂದು ಡೈರೆಕ್ಟ್ ಪ್ರಶ್ನೆ ಕೇಳಿಬಿಡ್ತೀನಿ ಯಾಕಂದ್ರೆ ಬಿಜೆಪಿ ಪಾಳಿಯದಲ್ಲೂ ಈ ಚರ್ಚೆ ಆಗ್ತಾ ಇತ್ತು ವಿಪಕ್ಷದವರು ಚರ್ಚೆ ಮಾಡ್ತಾ ಇದ್ದರು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಸ್ಥಾನದಲ್ಲಿ ಕೂತರು ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಒಂದು ಎಕ್ಸ್‌ಪರಿಮೆಂಟ್ ಮಾಡಕ್ಕೆ ಹೋಯಿತು ಹೈಕಮಾಂಡ್ ಅದೇನೋ ಫಲ ಕೊಡಲಿಲ್ಲ ಈಗ ಮಾಸ್ ಲೀಡರ್ ಅಂತ ಕರೆಸಿಕೊಂಡ ಯಡಿಯೂರಪ್ಪನವರು ಅನಿವಾರ್ಯತೆ ಪಕ್ಷಕ್ಕಿದೆ ಅಂತ ಗೊತ್ತಾಗಿ ಹೈಕಮಾಂಡ್ ಈ ಡಿಸಿಷನ್ ಗೆ ಬಂದಿದೆ ಅಂತ ಅನ್ಸುತ್ತಾ ಖಂಡಿತ ಅಲ್ಲ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದ ನಂತರ ಯಶಸ್ವಿಯಾಗಿ ಉತ್ತಮ ಆಡಳಿತವನ್ನ ಕೊಡೋದ್ರ ಮೂಲಕ ಮುಂದೆ ಸಾಗ್ತಾ ಇದ್ದಾರೆ ಆದ್ರೆ ಚುನಾವಣೆ ಬರ್ತಕ್ಕಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು ಯಡಿಯೂರಪ್ಪನವರ ಅನುಭವವನ್ನು ಕೂಡ ಪಕ್ಷ ಉಪಯೋಗಿಸಿಕೊಳ್ಳಬೇಕು ಅದೇ ರೀತಿ ಸಾಮಾನ್ಯ ಬಿಎಸ್ ಯಡಿಯೂರಪ್ಪನವರು ಕೂಡ ತಮ್ಮ ಅನುಭವವನ್ನ ಪಕ್ಷದ ಚುನಾವಣೆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ದಾರಿ ಎಳೆಯಬೇಕು ಅಂತಕಂತದ್ದು ಹಲವಾರು ಬಾರಿ ಹೇಳಿದ್ರು ಈ ನಿಟ್ಟಿನಲ್ಲಿ ಪಕ್ಷ ಒಂದು ಉತ್ತಮ ನಿರ್ಧಾರವನ್ನ ಕೈಗೊಂಡಿದೆ ಓಕೆ ಬಿಜೆಪಿ ಲೋನ್ ಸಿಸ್ಟಮ್ ಇದೆ 75 ವರ್ಷ ಆದಮೇಲೆ ಅಧಿಕಾರದಿಂದ ಅವರು ದೂರ ಇರಬೇಕು ಆತರದೊಂದು ಸಿಸ್ಟಮ್ ಅನ್ನು ಅವರು ಮಾಡ್ಕೊಂಡು ಬಿಡ್ತಾರೆ ಅಂತರ ಅಲಿಖಿತ ನಿಯಮ ಅಂತರಲ್ಲ ಆತರ ಬಟ್ ಯಡಿಯೂರಪ್ಪನವರ ವಿಷಯದಲ್ಲಿ ಆತರದಲ್ಲ ಬದಲಾಗಿದೆ ಅಂತ ಅನ್ಸುತ್ತಾ ಈ ನಿರ್ಧಾರ ನೋಡಿದ್ರೆ ರಾಜ್ಯದ ಜನತೆಗೆ ಗೊತ್ತಿದೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಾಗ ಅವರಿಗೆ 77 ವರ್ಷ ತುಂಬಿತ್ತು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡಿದ್ರು ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಜಿ ಅವರು ನಡ್ಡಾ ಅವರು ಆಶೀರ್ವಾದ ಮಾಡಿದ್ರು ಆ ನಿಟ್ಟಿನಲ್ಲಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಹಲವಾರು ಬಾರಿ ಹೇಳಿದ್ದಾರೆ ನಾನು ಸಕ್ರಿಯ ರಾಜಕಾರಣದಿಂದ ಯಾವುದೇ ಕಾರಣಕ್ಕೂ ಹಿಂಸರಿಯೋದಿಲ್ಲ ಪಕ್ಷ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಲ್ಲಿ ತನಕ ನಾನು ವಿರಮಿಸುವುದಿಲ್ಲ ಮನೆಯಲ್ಲಿ ಕೂರೋದಿಲ್ಲ ಅಂತಕ್ಕಂತ ಮಾತನ್ನು ಹಲವಾರು ಬಾರಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ರಾಷ್ಟ್ರೀಯ ನಾಯಕರು ಇವತ್ತು ಯಡಿಯೂರಪ್ಪನವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿರತಕ್ಕಂತದ್ದು ಸ್ವಾಗತಾರ್ಹ ಓಕೆ ರೀಸೆಂಟ್ ಆಗಿ ಅವರು ಹೇಳಿದ್ರು ಅಂದ್ರೆ ಮಂತ್ರಾಲಯಕ್ಕೆ ಬಂದಾಗ ಒಂದರ ಶಪಥ ಸಂಕಲ್ಪ ತರ ಎಲ್ಲ ಮಾಡಿದ್ರು ಅವರು ಅಂದ್ರೆ ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಈ ಜವಾಬ್ದಾರಿ ಕೊಟ್ಟಿರೋದು ರಾಜ್ಯ ಬಿಜೆಪಿಯಲ್ಲಿ ಈಗ ಎಷ್ಟು ಹುಮ್ಮಸ್ ತುಂಬೋ ಲೆಕ್ಕ ಇದೆ ಪ್ರಯತ್ನಗಳು ಆಗಬಹುದು ಅಳ್ದು ತೂಗಿ ಲೆಕ್ಕಾಚಾರಗಳ ಬಗ್ಗೆ ಮಾತಾಡೋದಾದ್ರೆ ಅಲ್ಲ ನಿಶ್ಚಿತವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಉತ್ಸಾಹ ಬರುತ್ತೆ ಇದರಿಂದ ಅದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷದಲ್ಲಿ ಒಂದು ನಡುಕನ್ನು ಕೂಡ ಶುರುವಾಗ್ತದೆ ಯಾಕಂದ್ರೆ ಯಡಿಯೂರಪ್ಪನವರು ರಾಜಕಾರಣದಿಂದ ಹಿಂಸರು ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಭ್ರಮೆನಲ್ಲಿ ಇವತ್ತು ವಿರೋಧ ಪಕ್ಷದವರು ಇದ್ರು ಇದೆಲ್ಲಕ್ಕೂ ಕೂಡ ಇವತ್ತು ಉತ್ತರ ಸಿಕ್ಕಿದೆ ಇನ್ಫ್ಯಾಕ್ಟ್ ಮಾಧ್ಯಮದಲ್ಲೂ ಚರ್ಚೆ ಆಗ್ತಾ ಇತ್ತು ಅಮಿತ್ ಶಾ ಅವರು ದಿಢೀರ್ ಅಂತ ರಾಜ್ಯಕ್ಕೆ ಬರ್ತಾರೆ ಯಡಿಯೂರಪ್ಪನವರ ಹತ್ರ ಸೆಪರೇಟ್ ಆಗಿ ಮಾತಾಡ್ತಾರೆ ಸೋ ಅಲ್ಲೊಂದಿಷ್ಟು ಸ್ಟ್ರಾಟಜಿಗಳು ಆಗಿದೆ ಆಗ್ಲೇ ಯಡಿಯೂರಪ್ಪನವರಿಗೆ ಒಂದಿಷ್ಟು ಜವಾಬ್ದಾರಿ ಕೊಡಬಹುದು ಅಂತೆಲ್ಲ ಲೆಕ್ಕಾಚಾರಗಳು ಆಗ್ತಾ ಇತ್ತು
ಏನು ಮಾತುಕತೆ ಆಗಿತ್ತು ಅಂತ ಈಗ ಹೇಳಬಹುದಾ? ಅಲ್ಲ, ಖಂಡಿತವಾಗಿ ಮಾನ್ಯ ರಾಷ್ಟ್ರೀಯ ನಾಯಕರ ಅಂತ ಅಮಿತ್ ಶಾ ಜೀವರು ಮತ್ತೆ ಯಡಿಯೂರಪ್ಪನವರ ಬಗ್ಗೆ ಏನು ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಖಂಡಿತ ನನಗಿಲ್ಲ. ಆದ್ರೆ ಒಂದಂತೂ ವಿಶ್ವಾಸ ಇತ್ತು, ಯಡಿಯೂರಪ್ಪನವರನ್ನ ಸಕ್ರಿಯವಾಗಿ ಉಪಯೋಗಿಸ್ಕೊಳ್ತದೆ ಪಕ್ಷ. ಅವರ ಒಂದು ಅನುಭವ ಏನಿದೆ, ಅನುಭವವನ್ನ ಪಕ್ಷದ ಹಿತದೃಷ್ಟಿಯ ಸದ್ಬಳಕೆ ಮಾಡಿಕೊಳ್ತದೆ ಅಂತಕ್ಕಂತ ನಿರೀಕ್ಷೆ ಪಕ್ಷದ ಕಾರ್ಯಕರ್ತರಲ್ಲಿತ್ತು. ಅದೆಲ್ಲವೂ ಕೂಡ ಇವತ್ತು ಉತ್ತರ ಸಿಕ್ಕಂತ ಆಗಿದೆ. ಇವತ್ತು ಓಕೆ, ಈಗ ಲಾಸ್ಟ್ ಟೈಮ್ ಅವರು ಶಿಕಾರಿಪುರ ಕ್ಷೇತ್ರ ನಿಮಗೆ ಬಿಟ್ಕೊಡ್ತೀವಿ ಅಂತ ಒಂದು ಆಫೀಷಿಯಲ್ ಆಗಿ ಮಾಧ್ಯಮದ ಮುಂದೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಚುನಾವಣಾ ರಾಜಕೀಯದಿಂದ ಅವ್ರು ದೂರ ಆಗಬಾರದು ಅಂತ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರೆಲ್ಲ ಅದನ್ನು ಅಪೋಸ್ ಮಾಡಿದ್ರು. ಇಲ್ಲ, ನೀವು ಮತ್ತೆ ಕಂಟೆಸ್ಟ್ ಮಾಡಬೇಕು, ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳ್ತಾ ಇದ್ರು. ಆ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆಗಳು? ಇಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ನಡೆದಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರ ಮನಸ್ಸಿನಲ್ಲಂತೂ ಸ್ಪಷ್ಟತೆ ಇದೆ. ಯಡಿಯೂರಪ್ಪ ತಮಗೆಲ್ಲ ತಿಳಿದಿರೋ ಹಾಗೆ ಯಾವತ್ತೋ ಒಂದು ಅಧಿಕಾರ ಸ್ಥಾನಮಾನಕ್ಕೋಸ್ಕರ ಯಾವತ್ತು ಕೂಡ ಹೋರಾಟ ಮಾಡಿಲ್ಲ. ಆದ್ರೆ ಯಡಿಯೂರಪ್ಪನವರು ನಿಶ್ಚಿತವಾಗಿ ಮುಂದೆ ಬರ್ತಕ್ಕಂಥ ಚುನಾವಣೆ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ನಾನು ಕೂಡ ಮುನ್ನುಗ್ತೇನೆ ಅಂತಕ್ಕಂಥ ಶಪಥವನ್ನ ಮಾಡಿದ್ರು. ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಸಿಕ್ಕಂತಾಗಿದೆ. ಇವತ್ತು ಫೈನ್, ಲಾಸ್ಟ್ ಟೈಮ್ ಅವ್ರು ರಾಜೀನಾಮೆ ಕೊಟ್ಟಾಗ ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೊಸ ಕಾರ್ ಖರೀದಿ ಮಾಡಿದೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಆಗ ಬಿಜೆಪಿ ಅವರೇ ಅದಕ್ಕೆ ಅಡ್ಡಗಾಲು ಹಾಕಿದ್ರು ಅಂತಲೂ ಸುದ್ದಿ ಬಂದಿತ್ತು. ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಈಗ ಮತ್ತೆ ಅವರು ಮಂತ್ರಾಲಯದಲ್ಲಿ ಮೊನ್ನೆ ಹೇಳಿದಾಗ ಈ ಜನೋತ್ಸವ ಹೆಸರಲ್ಲಿ ಕಾರ್ಯಕ್ರಮ ಏನಾಗುತ್ತೆ ಅದು ಯಡಿಯೂರಪ್ಪನವರ ನೇತೃತ್ವದಲ್ಲೇ ಆಗುತ್ತೆ, ಮತ್ತು ನಾನು ರಾಜ್ಯ ಪ್ರವಾಸ ಎಲ್ಲ ಕೈಗೊಳ್ತೀನಿ ಅಂತ ಹೇಳಿದರು. ಇದು ಹೈಕಮಾಂಡ್ ಕೊಟ್ಟಿರುವಂಥ ಟಾಸ್ಕ್ ಹಾಗಾದರೆ? ಇದು ಹೈಕಮಾಂಡ್ ಅಥವಾ ಪಕ್ಷದ ಎಲ್ಲಾ ಮುಖಂಡರಿಗೂ ಟಾಸ್ಕ್ ಕೊಟ್ಟಿದೆ, ಮತ್ತೆ ನಮ್ಮ ಪಕ್ಷದ ರಾಜ್ಯದ ಎಲ್ಲಾ ಮುಖಂಡರ ಮುಂದೆನೂ ಕೂಡ ದೊಡ್ಡ ಸವಾಲ್ ಇದೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ. ಹಾಗೆ ಇದ್ರ ಜೊತೆಲಿ ಇವತ್ತು ಯಡಿಯೂರಪ್ಪ ಅವರ ನಾಯಕತ್ವದ ಮೇಲೆ ಭರವಸೆನ ಇಟ್ಟು ಅವರ ಅನುಭವವನ್ನ ದೇಶ ಮಟ್ಟದಲ್ಲೂ ಕೂಡ ಅದನ್ನ ಬಳಸ್ಕೋಬೇಕು, ಈ ನಿಟ್ಟಿನಲ್ಲಿ ಒಂದು ಉತ್ತಮ ನಿರ್ಧಾರವನ್ನ ತೆಗೆದುಕೊಂಡಿದೆ ಹೈಕಮಾಂಡ್. ಥ್ಯಾಂಕ್ ಯು ಸೋ ಮಚ್ ಬಿ ವೈ ವಿಜೇಂದ್ರ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇಲ್ಲಿ ಹೈಕಮಾಂಡ್ ಅಳದು ತೂಗಿ ಈ ಲೆಕ್ಕಾಚಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಲ್ಲೊಂದಿಷ್ಟು ಸ್ಟ್ರಾಟಜಿಗಳು ಇದ್ದೇ ಇರುತ್ತೆ. ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ, 9-10 ತಿಂಗಳಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಲಿಂಗಾಯತ ಸಮುದಾಯದ ಓಲೈಕೆ ವಿಷಯ, ಬಿ ಎಸ್ ವೈ ಅವರ ನೇತೃತ್ವದಲ್ಲೇ ಪ್ರಚಾರಕ್ಕೆ ಹೋದ್ರೆ ಅಥವಾ ಪಕ್ಷವನ್ನ ನಾವು ಬಲವರ್ಧನೆ ಮಾಡ್ತಾ ಇದ್ದೀವಿ ಅಂತ ಒಂದು ಫೇಸ್ ಅಂತ ಇಟ್ಕೊಂಡ್ರೆ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬಹುದು ಅಂತ ಹೈಕಮಾಂಡ್ಗೆ ಮನವರಿಕೆ ಆಗಿ ಈ ಸ್ಥಾನಮಾನವನ್ನ ಈಗ ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ ಅಂತ ಚರ್ಚೆಗಳು ಆಗ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರ ಏನೇನಿದೆ ಪಟೇಲ್? ಶರ್ಮಿತ ಶೆಟ್ಟಿ, ಒಂದು ಪ್ರೂವ್ ಆಯ್ತು, ಈ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರ ನಡೆಸ್ತಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರನ್ನ ಕಟ್ಕೊಂಡು ಹೋದ್ರೆ ಯಾವ ಕಾರಣ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ, ಬಿಜೆಪಿ ದೊಡ್ಡ ಮೊತ್ತದ ಏನು ಅಧಿಕಾರವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ವತಃ ಹೈಕಮಾಂಡ್ ಮನಗಂಡಿದ್ದು. ಆ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಕೂಡ ಪ್ರಶ್ನಾತೀತ ನಾಯಕ, ಕರ್ನಾಟಕ ಪಾಲಿನ ಜನಸಮೂಹದ ನಾಯಕ ಬಿ ಎಸ್ ಯಡಿಯೂರಪ್ಪ ಅನ್ನೋದು ಒಂದು ಪರಿಗಣನೆ ಇವತ್ತು ಮತ್ತೆ ಪ್ರೂವ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಅವ್ರನ್ನ ಚುನಾವಣಾ ಸಮಿತಿಗೆ ನೇಮಕ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರ್ ಅವರಿದ್ದಾರೆ, ಬಿಜೆಪಿಯ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಆಗಿರ್ತಕ್ಕಂಥ ಅಮಿತ್ ಶಾ ಅವರಿದ್ದಾರೆ, ಅನೇಕ ರಾಜ್ಯದ ಸಿಎಂ ಗಳಿದ್ದಾರೆ. ಇಂಥ ಒಂದು ಪ್ರಮುಖ ಮತ್ತು ಮಹತ್ವದ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಸಮಿತಿಯಲ್ಲಿ ಕರ್ನಾಟಕದಿಂದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಅಲ್ಲಿ ಹೆಸರನ್ನ ನೇಮಕ ಮಾಡಿರುವಂತದ್ದು ಅದು ಯಡಿಯೂರಪ್ಪನವರು ಶಕ್ತಿ ಸಾಮರ್ಥ್ಯದ ಪ್ರತೀಕ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಆ ಮುಖಾಂತರ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿದ್ರೆ, ಯಡಿಯೂರಪ್ಪನವ್ರನ್ನ ನೋವು ಮಾಡಿದ್ರೆ, ಯಡಿಯೂರಪ್ಪನವರ ಮನಸ್ಸಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಉಳಿಗಾಲ ಇಲ್ಲ ಎಂಬ ಕಾರಣಕ್ಕಾಗಿ ಯಡಿಯೂರಪ್ಪನವರಿಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಹತ್ವದ ಸ್ಥಾನಮಾನವನ್ನು ಕಲ್ಪಿಸುವ ಮುಖಾಂತರ ಯಡಿಯೂರಪ್ಪನವ್ರನ್ನ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರಾಗೆ ಮನಸ್ಸಿಟ್ಟು ಬರುವಂತೆ ಅವರನ್ನ ಸದುಪಯೋಗ ಪಡಿಸಿಕೊಳ್ಳುವುದು ಮತ್ತು ಅವರನ್ನ ಕರೆಸಿಕೊಳ್ಳಲಿಕ್ಕೆ ಮತ್ತು ಅವರನ್ನ ಮನವೊಲಿಕೆಗೆ ಮತ್ತು ಅವರನ್ನ ಸಂತುಷ್ಟಗೊಳಿಸಲಿಕ್ಕೆ ಇವತ್ತು ಇಂಥ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಎಲ್ಲೊಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಯಡಿಯೂರಪ್ಪನವರ ಅನಿವಾರ್ಯತೆ ಪಕ್ಷಕ್ಕೀಗ ಎಷ್ಟು ಮಟ್ಟಿಗೆ ಇದೆ, ಅಂದ್ರೆ ಆ ಡಿಪೆಂಡೆನ್ಸಿ ಎಷ್ಟು ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ? ಈ ಸ್ಥಾನಮಾನ ಕೊಟ್ಟಿದ್ದಾರೆ ಸರಿ, ಲಾಸ್ಟ್ ಟೈಮ್ ಅವ್ರು ರಾಜೀನಾಮೆ ಕೊಟ್ಟಾಗ ನಾನು ರಾಜ್ಯ ಪ್ರವಾಸ ಕೈಗೊಳ್ತೀನಿ ಅಂತ ಹೇಳಿದಾಗ ಅದಕ್ಕೆ ಹೈಕಮಾಂಡೇ ಬ್ರೇಕ್ ಹಾಕಿತ್ತು ಅಂತ ಚರ್ಚೆಗಳಾಗ್ತಾ ಇತ್ತು. ಸೊ ಈಗ ಅಮಿತ್ ಶಾ ಅವರು ಮಾತಾಡ್ತಾರೆ, ಅದಾದ್ಮೇಲೆ ಈಗ ಜನೋತ್ಸವ ಕಾರ್ಯಕ್ರಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲೇ ಆಗುತ್ತೆ, ಮತ್ತೆ ರಾಜ್ಯ ಪ್ರವಾಸವನ್ನ ಅವ್ರು ಕೈಗೊಳ್ತೀನಿ ಅಂತ ಮೊನ್ನೆ ತಾನೇ ಹೇಳ್ತಾ ಇದ್ರು. ಹಾಗಾಗಿ ಹೈಕಮಾಂಡ್ ಈಗ ಟಾಸ್ಕ್ ಅನ್ನ ಯಡಿಯೂರಪ್ಪನವರಿಗೆ ಕೊಟ್ಟಿದ್ಯಾ? ಹಾಗಾದ್ರೆ
ಖಂಡಿತ ಇದೊಂತರ ಟಾಸ್ಕ್ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರು 2 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಯಾವ ಬಿಜೆಪಿಯ ಕಾರ್ಯಕರ್ತ ಇರಬಹುದು, ಯುವ ಮೋರ್ಚಾದ ಕಾರ್ಯಕರ್ತ ಇರಬಹುದು, ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಗೃಹ ಸಚಿವರ ರಾಜೀನಾಮೆ ಯಾವತ್ತೂ ಕೇಳಿರಲಿಲ್ಲ. ಆದ್ರೆ ಇವತ್ತು ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಕಾರ್ಯಕರ್ತರೇ, ಯುವ ಮೋರ್ಚಾ ಕಾರ್ಯಕರ್ತರೇ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವ ರಾಜೀನಾಮೆ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವುದು ಒಂದು ಭಾಗ. ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರನ್ನ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋದ್ರೆ ಎಲ್ಲೊಂದ್ ಕಡೆ 40 ಸೀಟು ಕ್ರಾಸ್ ಆಗಲ್ಲ ಎಂಬ ಒಂದು ಅಂಕಿ ಅಂಶಗಳು ಬಿಜೆಪಿ ನಡೆಸಿರ್ತಕ್ಕಂಥ ಸರ್ವೆಗಳಲ್ಲೂ ಕೂಡ ಬಿಜೆಪಿಗೆ ಅತಿದೊಡ್ಡ ಹಿನ್ನಡೆ ಆಗಿರುವಂತದ್ದು. ಹಾಗಾಗಿ ಅನಿವಾರ್ಯವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಿಜೆಪಿಗೆ ಅನಿವಾರ್ಯ. ಮತ ಶಕ್ತಿಯನ್ನ, ಮತ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡ್ತಕ್ಕಂತ, ಮತಗಳನ್ನು ಸೆಳೆಯತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಬಿ ಎಸ್ ಯಡಿಯೂರಪ್ಪರು ಎಂಬ ಕಾರಣಕ್ಕಾಗಿ ಅವರಿಗೆ ಇವತ್ತು ಮಹತ್ವದ ಉದ್ದೇಶ. ಒಂದು ವರ್ಷದ ಎಕ್ಸ್ಪೆರಿಮೆಂಟ್, ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಮೇಲೆ ಬಸವರಾಜ ಬೊಮ್ಮಾಯಿ ಸಿಎಂ ಆದ್ಮೇಲೆ ಅಧಿಕಾರದ ವೈಖರಿಯನ್ನ ನಾವು ಗಮನಿಸ್ತಾ ಇದೀವಿ. ಸರ್ಕಾರದಲ್ಲಿ ಏನೆಲ್ಲ ಆಗ್ತಾ ಇದೆ, ಸಚಿವರುಗಳೇ ಏನೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಸೊ ಎಲ್ಲವನ್ನು ಗಮನಿಸ್ಕೊಂಡು ಬಂದಿದೀವಿ. ಆ ಎಕ್ಸ್ಪೆರಿಮೆಂಟ್ ಈಗ ವರ್ಕ್ಔಟ್ ಆಗಿಲ್ಲ ಅಂತ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈಗ 2023 ಚುನಾವಣೆಗೆ ಇದು ಲಾಭ ನಷ್ಟ ಯಾವ ತರ ಸರಿದೂಗಿಸಬಹುದು ಹೈಕಮಾಂಡ್ ಈ ಲೆಕ್ಕಾಚಾರದ ಪ್ರಕಾರ? ಶರ್ಮಿತಾ, ಖಂಡಿತವಾಗಿಯೂ ಒಂದು ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಂದ ಪಕ್ಷ ಸಂಘಟನೆ ಆಗಿಲ್ಲ, ಸರ್ಕಾರದ ವರ್ಚಸ್ಸು ವೃದ್ಧಿ ಆಗಿಲ್ಲ, ಸರ್ಕಾರ ಕೆಲವೊಂದ್ ಕಡೆ ಇನ್ನೂ ಟೇಕಪ್ ಆಗಿಲ್ಲ ಅನ್ನೋ ಸತ್ಯ ಏನು ಬಿಜೆಪಿ ಹೈಕಮಾಂಡ್ ಗೊತ್ತಾಗಿರುವಂತದ್ದು. ಇದೇ ಕಾರಣಕ್ಕಾಗಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಬುಲಾವು ನೀಡಿ ಅರ್ಧ ಗಂಟೆಗೆ ಹೆಚ್ಚು ಚರ್ಚೆಯನ್ನು ಮಾಡಿ, ರಾಜ್ಯದಲ್ಲಿ ಪಕ್ಷ ಸಂಘಟನೆ ವಿಚಾರ ಬರ್ತಿದ್ದ ಚರ್ಚೆಯನ್ನು ಮಾಡಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮಗೆ ಶಕ್ತಿಯನ್ನು ಕೊಡ್ತೀವಿ, ನೀವು ಇಡೀ ರಾಜ್ಯಾದ್ಯಂತ ಓಡಾಡಿ ಮತ್ತೆ ಅಧಿಕಾರಕ್ಕೆ ತರಬೇಕಂತೇಳಿ ಅವರಿಗೆ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಅವರಿಗೆ ಮಹತ್ವದ ಹುದ್ದೆಯನ್ನು ಕಲ್ಪಿಸುವ ಮುಖಾಂತರ, ಯಡಿಯೂರಪ್ಪನವ್ರನ್ನ ಸಂತೈಸುವ ಮುಖಾಂತರ ಅವರು ಮುಕ್ತ ಮನಸ್ಸಿನಿಂದ ಪಕ್ಷಕ್ಕಾಗಿ ದುಡಿಯುವ ಕಾರಣಕ್ಕಾಗಿ ದುಡಿಯಲಿ ಎಂಬ ಉದ್ದೇಶದಿಂದ ಅವರಿಗೆ ಇವತ್ತು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ರೆ, ಆ ಮುಖಾಂತರ 2023ಕ್ಕೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರುವ ಪ್ರಯತ್ನವನ್ನ ಯಡಿಯೂರಪ್ಪ ಮುಖಾಂತರ ಬಿಜೆಪಿ ಹೈಕಮಾಂಡ್ ಮಾಡ್ತಿದೆ. ಇದೊಂಥರ ಪರೋಕ್ಷವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಟಾಸ್ಕ್ ಕೂಡ ಹೌದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಯಡಿಯೂರಪ್ಪನವರಿಗೆ ಶುಭವನ್ನ ಕೋರಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಫೋನ್ ಮಾಡಿ ಶುಭಾಶಯವನ್ನ ತಿಳಿಸಿದ್ದಾರೆ ಸಿಎಂ. ನಿಮಗೆ ಸಿಕ್ಕಿರುವಂತ ದೊಡ್ಡ ಗೌರವ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ಕರ್ನಾಟಕಕ್ಕೆ ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ, ನಿಮ್ಗೆ ಹೃದಯ ಪೂರ್ವಕ ಅಭಿನಂದನೆಗಳು ಅಂತ ಯಡಿಯೂರಪ್ಪನವರಿಗೆ ಫೋನ್ ಮಾಡಿ ಸಿಎಂ ಬಸವರಾಜ ಬೊಮ್ಮಾಯಿ ಅಭಿನಂದನೆಯನ್ನ ತಿಳಿಸಿದ. ಕೇಂದ್ರದ ಸಂಸದೀಯ ಮಂಡಳಿ ಪುನರ್ರಚನೆಯಾಗಿದೆ, ಕರ್ನಾಟಕದಿಂದ ಯಡಿಯೂರಪ್ಪನವರಿಗೆ ಸ್ಥಾನ ಸಿಕ್ಕಿದೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ, ಯಡಿಯೂರಪ್ಪನವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಜೆಪಿ ನಡ್ಡಾ ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಇವತ್ತು ಕೇಂದ್ರದ ಸಂಸದೀಯ ಮಂಡಳಿಯ ಪುನರ್ರಚನೆ ಆಗಿದೆ, ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಕರ್ನಾಟಕದ ಸನ್ಮಾನ್ಯ ನಮ್ಮೆಲ್ಲ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪರ ಆಯ್ಕೆ ಆಗಿದೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂತೋಷಿಯವರು ಇದರಲ್ಲಿದ್ದಾರೆ. ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಇವತ್ತು ಲಭಿಸಿದೆ. ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಕರ್ನಾಟಕಕ್ಕೆ ಹೆಚ್ಚು ಗೌರವ ಕೊಟ್ಟಿರ್ತದೆ. ನೋಡಿ, ಇನ್ನು ಕೇಂದ್ರದಲ್ಲಿ ನಮ್ಮ ಪರವಾಗಿ ಕರ್ನಾಟಕದ ಪರವಾಗಿ ಸ್ವರ ಮತ್ತು ಧ್ವನಿಯಾಗುವುದಕ್ಕೆ ಅವಕಾಶಗಳಿದ್ದಾವೆ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಜಗತ್ ಪ್ರಕಾಶ್ ನಡ್ಡಾರವರು ಇವತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರನ್ನಾಗಿ ಮತ್ತು ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ. ಅದು ಕರ್ನಾಟಕಕ್ಕೆ ಕೊಟ್ಟಂತಹ ಒಂದು ಗೌರವ ಮತ್ತು ಕರ್ನಾಟಕದ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವಕ್ಕೆ ಕೊಟ್ಟಿರತಕ್ಕಂಥ ಗೌರವ. ಅದನ್ನು ನಾನು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷನಾಗಿ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಹಾರ್ದಿಕವಾದಂಥ ಅಭಿನಂದನೆಯನ್ನು ಕೂಡ ತಿಳಿಸ್ತೇನೆ. ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ 2023 ವಿಧಾನಸಭೆ ಇರಬಹುದು, 2024 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ
ಅಭೂತಪೂರ್ವವಾದಂತಹ ಗೆಲುವಿನ ಕಡೆಗೆ ನಾವು ಹೋಗ್ತಾ ಇದೀವಿ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.